ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಬುಧವಾರ ಮಾರ್ನಿಂಗ್ 6:00 ಆಗಿದೆ. ನೋಡಿ, ನನ್ನ ಮಗ ರೆಡಿ ಆಗ್ತಾ ಇದ್ದಾರೆ. ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಮುಂದೆ ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಹಾಗೇನೆ ಈ ಲಾಗ್ನ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಯಾರು ಹೊಸದಾಗಿ ನನ್ನ ಚಾನಲ್ ಹತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮಗೆ ನೆಕ್ಸ್ಟ್ ಸಿಗ್ತೀವಿ. ನಮ್ಮನೆಯವರು ಒಬ್ಬರು ರೆಡಿ ಆಗಬೇಕು ಅಷ್ಟೇ. ಅವರು ಇವಾಗ ಸ್ನಾನ ಮಾಡ್ತಾರೆ. ಇವತ್ತು ನಮ್ಮನೆಯವರು ಬೇಗ ಎದ್ದಿದ್ದಾರೆ. ಬೇಗ ಅಂದರೆ 6 ಗಂಟೆಗೆ ಎದ್ದಿದ್ದಾರೆ. ಇದೇ ಅವ್ರು ಹೇಳೋವಂಥದ್ದು. ಬೇಗ ಇವಾಗ TT ಆಲ್ರೆಡಿ ಬಂದಿದೆ. ಬನ್ನಿ, ಇನ್ನೇನು ಹೊರಡಬೇಕು. TT ಮತ್ತು ಒಂದು ಕಾರ್ ಹೋಗ್ತಾ ಇದ್ದೀವಿ. ಇದು TT-ನಲ್ಲಿರೋವಂಥದ್ದು ಐಟಮ್ಸ್ಗಳು, ಮನೆಯಿಂದನೇ ತೊಗೊಂಡು ಹೋಗ್ತಾರದು. ಸಿಲಿಂಡ್ರು, ಪಾತ್ರೆಗಳು ಎಲ್ಲ ಅಲ್ಲೇ ಅಡುಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನೇ ಆಲ್ಮೋಸ್ಟ್ ನಾವು ಹೊರಗಡೆ ಹೋದರೆ ಇಷ್ಟು ಜನನೇ ಹೋಗುವಂಥದ್ದು. ನೋಡಿ, ದರ್ಶನು, ಪಾಪು, ಪ್ರೀತಿ, ನಮ್ಮ ನಾದಿನಿ, ಅವ್ರ ಗಂಡ ಶಶಿ, ಅವ್ರ ಹಸ್ಬೆಂಡು, ಹಾಗೆ ಹುಡುಗರುಗಳು, ನಮ್ಮ ಮಾವ ಮತ್ತು ನಾನು ನನ್ನ ಗಂಡ ಇದ್ದೀವಿ. ಇಲ್ಲಿ ಇನ್ನೊಂದು ಕಾರಲ್ಲಿ 5 ಜನ ಇದ್ದಾರೆ. ಇಲ್ಲಿ ಮೈಸೂರಿಂದ 2 ಅವರ್ಸ್ ಆಗುತ್ತೆ. ಬಿಳಿಗಿರಿ ರಂಗನ ಬೆಟ್ಟ ಅಂತ ಹೇಳ್ಬಿಟ್ಟು ಇದೇ ಫಸ್ಟ್ ಟೈಮ್ ಹೋಗ್ತಾರೋದು. ನಾವೇನು ನೋಡಿಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ನೋಡೋಣ. ಇವಾಗ ಯಳಂದೂರ್ ಹತ್ತತ್ರ ಇದೆ TT. ಇವಾಗ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ತಿಂಡಿಗೆ ಅಂತ ಹೇಳ್ಬಿಟ್ಟು. ತಿಂಡಿ ಪಲಾವ್ ಮಾಡ್ಕೊಬಂದಿದ್ರು ನಮ್ಮ ನಾದಿನಿಯವರು, ಮತ್ತು ಅವ್ರ ಶಶಿ ಅವ್ರ ಮನೇಲಿ ಚಟ್ನಿ, ಬೋಂಡ ಎಲ್ಲ ಮಾಡ್ಕೊಬಂದಿದ್ರು. ಇವಾಗ ಇಲ್ಲಿ ತಿಂಡಿ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ನಿಲ್ಸಿರೋವಂಥದ್ದು. ಇಲ್ಲಿ ಹಾಗೆಯೇ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ಮೇಲ್ಗಡೆ ಹೋದರೆ, ಇದು ಕಾರಲ್ಲಿ ಬಂದಿರೋರು, ಇಲ್ಲಿ ಮೇಲ್ಗಡೆ ಹೋದರೆ ಅಲ್ಲಿ ಚೆನ್ನಾಗಿ ನೀರೆಲ್ಲ ಕಾಣಿಸುತ್ತೆ, ವ್ಯೂ ಚೆನ್ನಾಗಿದೆ, ನೇಚರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲೇ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹತ್ತುತ್ತಾ ಇದ್ದಾರೆ. ಇದನ್ನೇ ಅದು ಇಲ್ಲಿ ಕೆಲವು ಫೋಟೋಸ್ ಎಲ್ಲ ತೆಕ್ಕೋತಾ ಇದ್ದಾರೆ. ಇಲ್ಲಿಂದ ನೋಡಿ ಅಲ್ಲಿ ನಿಲ್ಲಿಸಿರೋದು. ಇವಾಗ ಹತ್ತಿ ಬರ್ತಾ ಇದಾರೆ. ಆಲ್ಮೋಸ್ಟ್ ಹೆಂಗಸರು ಸ್ವಲ್ಪ ಲೇಟ್ ಅಲ್ವಾ ಹತ್ತೋದು, ಮತ್ತು ಅಪ್ಪಿದೆ, ಏನಾದ್ರು ಸ್ಲಿಪ್ಪಾಗಿ ಬಿದ್ದುಬಿಟ್ರಂತೂ ಫುಲ್ಲು ಉರುಳದೇ ಕೆಳಗಡೆ ತನಕನು. ಹುಡುಗರಾದರೆ ಬೇಗ ಹತ್ಬಿಡ್ತಾರೆ. ನೋಡಿ, ನನ್ನ ಮಗ ಆಲ್ರೆಡಿ ಬಂದವನು. ನೀರು ಮಾತ್ರ ಸಖತ್ತಾಗಿ ಕಾಣಿಸುತ್ತೆ, ಒಂಥರ ಮಂಜುಗೆಡ್ಡೆ ಹಿಮ ಮಿಕ್ಸೈಡ್ ಆದಂಗೆ. ನಾನು ಸ್ವಲ್ಪ ಭಯ ಪಡ್ತೀನಿ. ಸೊ ಹೆಂಗ ಹತ್ತತ್ತ ಹಳೆ ಹಾಕಿಸ್ತೀನಿ, ಮತ್ತು ಏನಾದ್ರು ಸ್ಲಿಪ್ಪಾಗಿ ಬಿದ್ದರೆ ಫೋಟೋ ವೀಡಿಯೋ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದಾರೆ ಅಷ್ಟೇನೆ. ಆದರೂ ಪರವಾಗಿಲ್ಲ, ನಾನು ಸ್ವಲ್ಪ ಹುಷಾರಾಗಿ ಹತ್ತಿದ್ದೆ. ಲಾಸ್ಟಲ್ಲಿ ಸ್ವಲ್ಪ ಕೈ ಕೊಡಿ ಅಂತ ಹೇಳಿದ್ರೆ ನಮ್ಮನೆಯವ್ರು ಕೊಡಲೇ ಇಲ್ಲ. ನನ್ನ ಮಗನೇ ಬಂದು ಕೊನೆಗೆ ಹೇಳ್ಕೊಂಡ ಸ್ಲಿಪ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೆಂಗ ನೋಡಿ, ಅವನು ಬರೋದಕ್ಕೆ ಸ್ವಲ್ಪ ಭಯ. ಈಗ ಇನ್ನೊಬ್ಬ ಸೇರಿಸಿ ಹೇಳ್ಕೊತಾರೆ, ಒಂದು ರೀತಿ ಫನ್ನಿಯಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಇವಾಗ ಇಲ್ಲಿ ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಂಡ್ರು, ಫೋಟೋ ತೆಕ್ಕೊಳ್ಳೋವಂಥವ್ರು. ಹಾಗೆಯೇ ಒಂದು ಗ್ರೂಪ್ ಫೋಟೋ ಕೂಡ ಎಲ್ಲ ತೆಗೆದ್ರು. ಇಲ್ಲಿಂದ ಕೆಳಗಡೆ ತನಕನೂ ಡೌನ್ ಇದೆ. ಇಳಿಬೇಕಾದ್ರೆ ಏನಿಲ್ಲ, ಸ್ವಲ್ಪ ಇಳಿಬೋದು, ಆದ್ರೂ ಸ್ಲಿಪ್ ಆದರೆ ಅಂತ ಅಷ್ಟೇ. ಬಟ್ ಏನಂದರೆ ಈ ಥರ ಹೀಲ್ ಸ್ಲಿಪ್ಪರ್ ಆಗಲಿ, ಫ್ಯಾನ್ಸಿ ಸ್ಲಿಪ್ಪರ್ ಆಗಲಿ, ಈ ಥರ ಎತ್ತರವಾಗಿರೋವಂಥದ್ದಕ್ಕೆ ನಡಿಬೇಕು ಅಂತಂದರೆ ಅಷ್ಟು ಕಂಫರ್ಟ್ ಅಂತ ಅನಿಸಲ್ಲ. ಶೂ ಕಂಫರ್ಟ್ ಆಗಿರುತ್ತೆ. ಅದು ಬಿಟ್ಟರೆ ಜಸ್ಟ್ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ಬೋದು. ಬರಿಗಾಲಲ್ಲಾದರೆ ಚೆನ್ನಾಗಿ ಏನು ಸ್ಲಿಪ್ ಆಗೋಲ್ಲ, ಆರಾಮ್ಸ ನಡಿಬೋದು ಅಂತ ನಂಗೆ ಅನ್ನಿಸ್ತು. ನಾನು ಲಾಸ್ಟಲ್ಲಿ ಹಾಗೆ ಬಂದಿದ್ದು ಸ್ಲಿಪ್ಪರ್ನ ಕೈಯಲ್ಲಿ ಹಿಡ್ಕೊಂಡು ಸ್ಲಿಪ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು. ಇದ್ರ ಸುತ್ತಮುತ್ತ ಎಲ್ಲ ವಾತಾವರಣ ಚೆನ್ನಾಗಿದೆ, ಕೂಲಾಗಿದೆ, ಮತ್ತು ಎಲ್ಲ ಪ್ರಕೃತಿ ಇರೋದರಿಂದ ಹಸಿರಾಗಿ ನೀರು, ಬೆಟ್ಟ, ಈ ಸೈಡೆಲ್ಲ ಪೂರ್ತಿ ಬೆಟ್ಟ ಗುಡ್ಡನೇ ಜಾಸ್ತಿ ಇರೋವಂಥದ್ದು. ಚೆನ್ನಾಗಿರುತ್ತೆ ಒಂದು ರೀತಿ ಫೋಟೋ ಸೆಷನ್ಗೆ ಅಂತ ಹೇಳ್ಬೋದು. ಹಾಗಾಗಿ ಇದು ನಮ್ಮ ಬಾಬಾ ಅವ್ರು ಬರ್ತಾಯಿದ್ದಾರೆ. ಸೊ ಅವ್ರಿಗೆ ವಾಮಿಟ್ ಸೆನ್ಸೇಷನ್ ಅಂತ ಹೇಳ್ಬಿಟ್ಟು ಅವರು ಬೇರೆಯವ್ರ TT ಕಾರಲ್ಲೆಲ್ಲ ಅವರು ಪ್ರಿಫರ್ ಮಾಡೋಲ್ಲ. ಅವ್ರು ಯಾವಾಗಲೂ ಓನ್ ವೆಹಿಕಲ್ ಪ್ರಿಫರ್ ಮಾಡ್ತಾರೆ. ಇವಾಗ ಕೆಳಗಡೆ ಆಲ್ರೆಡಿ ಕೆಲವ್ರು ತಿಂಡಿ ತಿಂತಾ ಇದ್ದಾರೆ. ಟೈಮು 9 ಗಂಟೆ ಹತ್ತತ್ರ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೂ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ಎಲ್ಲರೂ ಇಲ್ಲೇ ತಿಂಡಿ ತಿನ್ಕೋಣ ಅಂತ ಅಂದ್ಕೊಂಡ್ರು. ಹಾಗಾಗಿ ಇಲ್ಲೇ ತಿಂಡಿಗೆ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು. ನಾನು ನೋಡಿ ಸ್ಲಿಪ್ಪರ್ ಹಿಡ್ಕೊಂಡು ನಾನು ಬಂದೆ. ಇದು ಸುಮ್ಮನೆ ನಮ್ಮನೆಯವ್ರು ಮಾಡಿದ್ದಾರೆ. ಇವಾಗ ಇಲ್ಲಿ ತಿಂಡಿ
ಪಲಾವು ಮತ್ತು ಬೋಂಡಾ ಚಟ್ನಿ ಎಲ್ಲ ತಿಂದ್ಬಿಟ್ಟು ಇಲ್ಲಿಂದ ಇನ್ನು ಇದು ಎಳಂದೂರು ಬಿಟ್ಟಿರೋದು ಅಂತ ಅಂದ್ಕೊತೀನಿ ಪ್ಲೇಸು. ಇಲ್ಲಿಂದ ಇನ್ನು ಫಾರೆಸ್ಟ್ ಏರಿಯಾನೂ ಕಂಟಿನ್ಯೂ ಆಗುತ್ತಂತ ಸುಮಾರು ಇನ್ನೊಂದು 15 ಕಿಲೋಮೀಟ್ರೇನೋ ಇದೆ ಅಂತ ಹೇಳ್ತಾಯಿದ್ರು. ಇಲ್ಲಿ ಇನ್ನೇನಂಥದ್ದೇನಿರಲಿಲ್ಲ, ನೀರೊಂದೊಂದು ಚೆನ್ನಾಗಿತ್ತು, ಮೇಲ್ಗಡೆ ಹೋಗಿ ನೋಡಿದ್ದು ಅಷ್ಟೇ. ಇನ್ನು ಸುತ್ತಮುತ್ತ ಮಾಮೂಲಿ ಹಾಗೆ ನೇಚರ್ ಇದೆ ಅಷ್ಟೇ. ಇವಾಗ ಇಲ್ಲಿದ್ದು ತಿಂಡಿ ಆದಮೇಲೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಎಲ್ಲ ಇನ್ನು ಅಡುಗೆ ಎಲ್ಲ ಮಾಡಬೇಕು. ಎಲ್ಲ ಮನೆಯೆಲ್ಲ ರೆಡಿ ಮಾಡ್ಕೊ ಬಂದಿದ್ದಾರೆ, ಸೊ ಅಷ್ಟಾಗಿ ಅಡುಗೆದು ಏನು ತರಣವಿಲ್ಲ. ಇವಾಗ ಇದು ಫಾರೆಸ್ಟ್ ಏರಿಯಾ ಕಂಟಿನ್ಯೂ ಆಗ್ತಾಯಿದೆ ಇಲ್ಲಿಂದ. ಈಗ ಫಾರೆಸ್ಟಲ್ಲಿ ಅಂದರೆ ಮುಂಚೆ ಎಲ್ಲ ಏನೋ ಆನೆ ಸಿಂಹ ಆ ಥರ ಎಲ್ಲ ಏನೋ ಕಾಣಿಸ್ತಿತ್ತೋ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ನಮಗಂತೂ ಏನೂ ಕಾಣಿಸ್ಲಿಲ್ಲ. ಎಲ್ಲ ಸ್ವಲ್ಪ ಜನ ಜಿಂಕೆ ನೋಡಿದ್ವಿ ಅಂತ ಹೇಳಿದ್ರು, ಮತ್ತು ಅದು ಬಿಟ್ಟರೆ ಕೋತಿಗಳು. ಕೋತಿಗಳಂತೂ ಇಲ್ಲಿಂದ ಪೂರ್ತಿ ದೇವಸ್ಥಾನದವರೆಗೂ ಕೋತಿಗಳಂತೂ ಇದ್ದೇ ಇದೆ. ಕೋತಿಗಳು ಬಿಟ್ಟರೆ ನಮಗೆ ಇನ್ನೇನೋ ಅಷ್ಟಾಗಿ ಕಾಣಿಸ್ಲೇ ಇಲ್ಲ. ಒಂದು ಸ್ವಲ್ಪ ಹಂದಿ ಅಷ್ಟು ಬಿಟ್ಟರೆ ಇನ್ನು ಬೇರೆ ಆನೆ ಆಗಲಿ ಬೇರೆ ಥರ ಏನು ಪ್ರಾಣಿಗಳು ಕಾಣಿಸ್ಲಾದ್ರೆ ಪೂರ್ತಿ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಮರಗಳಂತೂ ಚೆನ್ನಾಗಿದೆ. ವಾತಾವರಣವೂ ಅಷ್ಟೇ ಕೂಲಾಗಿರುತ್ತೆ, ಈ ರೀತಿ ಹಸಿರಂತೂ ಚೆನ್ನಾಗಿರುತ್ತೆ. ನನಗೆ ಎಸ್ಪೆಷಲಿ ಪ್ರಕೃತಿ ಗಿಡ ಮರ ಅಂದರೆ ನನಗೆ ಇಷ್ಟ ಆಗುತ್ತೆ. ನಮ್ಮನೆಯವ್ರು ನೋಡಿ 6 ಗಂಟೆಗೆ ಇದ್ದಿದ್ದೆ ದೊಡ್ಡ ಸಾಧನೆ ಅಂತ ಮಲ್ಕೊಂಡಿದ್ದಾರೆ. ಇವಾಗ ನಾವು ರೀಚ್ ಆದ್ವಿ, ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ವೆಹಿಕಲ್ಸ್ನ ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಇನ್ನು ಸ್ವಲ್ಪ ನಡೆಯೋಕ್ಕಾಗಲ್ಲ ಅಂತ ಅನ್ನೋರಿಗೆ ಆ ಕಡೆಯಿಂದ ಇನ್ನೊಂದು ಏನೋ ಇದೆಯಂತೆ ಅಲ್ಲಿ ಕಾರ್ ಬರ್ಬೋದಂತೆ. ಅಲ್ಲಿ ನಮ್ಮ ಅತ್ತೆಯವ್ರು ಬಂದಿದ್ದರು, ಕರ್ಕೊಬಂದಿರೋ ಅವ್ರನ್ನ. ಇದು ತುಂಬ ಏನಿಲ್ಲ, ಮೆಟ್ಲುಗಳು ಸುಮಾರು ಒಂದು 100 ಇರಬೇಕು ಅಂದ್ಕೊತೀನಿ, 100-150 ಇರಬೇಕು ಇನ್ನೂ ಅಷ್ಟೇ. ಇಲ್ಲಿ ಮಾತ್ರ ಕೋತಿಗಳಂತೂ ಇದೆ. ಇದೇ ದೇವಸ್ಥಾನ ಇದು, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನ ನೋಡಿ. ಕೆಳಗಡೆಯಿಂದ ಎಷ್ಟು ಅಪ್ಪಲ್ಲಿದೆ ಅಂತ ಹೇಳಿಬಿಟ್ಟು, ಅಂದರೆ ವಿಷ್ಣು ಅವತಾರನೇ ಇದು. ಇಲ್ಲಿ ಇನ್ನೂ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಮಠ ಕೂಡ ಇದೆ ಅಂತ ಹೇಳಿದರು. ಅಲ್ಲಿ ಕೆಳಗಡೆ ಪೂಜೆ ಸಾಮಾನು ತೊಗೋಬೇಕಾರೆ, ಬಟ್ ಅದು ನಾವು ಹೋಗಲಿಲ್ಲ, ನಮಗೂ ಅದು ಗೊತ್ತಿಲ್ಲ. ಮಾತ್ರ ಈ ದೇವಸ್ಥಾನ ಇನ್ನೂ ಸ್ವಲ್ಪ ಅಕ್ಕಪಕ್ಕ ಎಲ್ಲ ಏನೇನೋ ಸಣ್ಣ ಪುಟ್ಟ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಈ ದೇವಸ್ಥಾನ ನಾವು ಹೋದಾಗ ಕ್ಲೋಸ್ ಇತ್ತು, ಅಂದರೆ 1:30 ಆಗಿತ್ತು. ಹಾಗಾಗಿ ಅಲ್ಲಿ ಪುರೋಹಿತರು ತಿಂಡಿಗೆ ಹೋಗಿದ್ದರು, ಮತ್ತು ತುಂಬ ರಶ್ ಏನೂ ಇರಲಿಲ್ಲ, ಎಲ್ಲ ಫ್ರೀಯಾಗೇ ಇತ್ತು, ತುಂಬ ಜನ ಇರಲಿಲ್ಲ. ಇದು ಅಲ್ಲೇ ದೇವಸ್ಥಾನದಿಂದ ಈ ಕಡೆ ಬಂದರೆ ಒಂದು ರೀತಿ ಪ್ರಪಾತ ಅಂತ ಹೇಳ್ತಾರಲ್ಲ ಹಾಗೆ ಕಾಣಿಸುತ್ತೆ. ಚೆನ್ನಾಗಿದೆ ವ್ಯೂ, ಮಾತ್ರ ಪ್ರಕೃತಿ ಚೆನ್ನಾಗಿ ಕಾಣಿಸುತ್ತೆ. ಫೋಟೋ ಸೆಷನ್ ಮಾಡ್ಸೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಇದು ಪ್ಲೇಸು ನೋಡಿ. ಸುತ್ತ ಇಲ್ಲಿ ಕಂಬಿಗಳು ಜಾಲ್ರಿ ಎಲ್ಲ ಹಾಕಿದ್ದಾರೆ, ಅಂದರೆ ಸೇಫ್ಟಿ ಕೂಡ ಚೆನ್ನಾಗಿದೆ. ಹಾಗಾಗಿ ಇಲ್ಲೆಲ್ಲ ಫೋಟೋಸ್ಗಳೆಲ್ಲ ತೆಗೆಸ್ಕೋತಾ ಇದ್ದರು. ಅವರು ತಿಂಡಿ ಬರ್ತೀವಿ 10:30 ಓಪನ್ ಅಂತ ಹೇಳಿದ್ರಲ್ಲ ಪುರೋಹಿತರು, ಹಾಗಾಗಿ ಇಲ್ಲೂ ಇದು ದೇವಸ್ಥಾನದ ಸುತ್ತಮುತ್ತ ವ್ಯೂ ಇದು ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಹಸಿರು ಬೆಟ್ಟ ಗುಡ್ಡ ಈ ಥರ ಕಾಣಿಸುತ್ತೆ ನೋಡಿ ಇಲ್ಲಿದ್ದು. ಆಮೇಲೆ ಕಲ್ಲಿಂದು ಚಿಕ್ಕ ಚಿಕ್ಕ ಮಂಟಪಗಳಂತೂ ತುಂಬಾ ಇದೆ ಇಲ್ಲಿ ಪೂರ್ತಿ. ಇಲ್ಲೂ ಅಷ್ಟೇ ಎಲ್ಲರೂ ಕೆಲವು ಫೋಟೋಸ್ಗಳೆಲ್ಲ ತೆಕ್ಕೊಂಡು ಆಮೇಲೆ 10:00 ದೇವಸ್ಥಾನದ ಒಳಗಡೆ ಹೋಗಿದೆ ನೋಡಿ. ಇಲ್ಲಿ ಮಂಟಪಗಳು, ಈ ಥರ ಮಂಟಪಗಳಂತೂ ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ. ಇಲ್ಲಿ ನಮ್ಮನೆ ದೊಡ್ಡ ಪಾಪು ಚಿಕ್ಕ ಪಾಪು ನೆತ್ಕೊಂಡಿದೆ ಇಲ್ಲಿ ಕೂತಿದ್ದಾನೆ. ಇವಾಗ ನಾವು ಒಳಗಡೆ ಎಲ್ಲ ದರ್ಶನ ಎಲ್ಲ ಮಾಡ್ಕೊ ಬಂದ್ವಿ. ಇದು ದೇವ್ರದ್ದು ಪಾದ ಅಂತ ಇದು ಹಾಗೆ ನಮಸ್ಕಾರ ಮಾಡ್ಕೊ ಬರ್ತೀವಿ. ಮತ್ತು ಇಲ್ಲಿ ನಾಮ ಹಾಕ್ತಾಯಿದ್ದಾರೆ ತಿಲ್ಕನ, ವಿಷ್ಣುಗೆ ನಾಮ ತಾನೇ ಹಾಕೋದು. ಹಾಗಾಗಿ ಎರಡು ಬಿಳಿ ಪಟ್ಟಿ ಮತ್ತು ಮಧ್ಯದಲ್ಲಿ ಕೆಂಪು ಪಟ್ಟಿ ಥರ ಹಾಕ್ತಾರೆ, ಹಾಕಿಸ್ಕೋತಾಯಿದ್ದಾರೆ ಎಲ್ಲರೂ. ದೇವಸ್ಥಾನದ್ದು ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ಗರ್ಭಗುಡಿದು ದೇವ್ರದ್ದು ಅಲೋ ಇಲ್ಲ, ಹಾಗಾಗಿ ನಾವೇನೋ ಫೋಟೋ ವಿಡಿಯೋ ಮಾಡಿಲ್ಲ. ಜಸ್ಟ್ ಅದು ದೇವ್ರದ್ದು ಅಂತ ಪಾದಕೆಗಳು ಅದನ್ನು ಮಾತ್ರ ಫೋಟೋ ತೆಗೆದಿರೋದು ಅಷ್ಟೇ. ನಮ್ಮದು ಒಳಗಡೆ ಪೂಜೆ ದರ್ಶನ ಎಲ್ಲ ಆಯಿತು. ಇಲ್ಲಿಂದ ಇನ್ನು ನೆಕ್ಸ್ಟು ಅಡುಗೆ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನೋ ರೂಮ್ ಕೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ರೂಮ್ಸ್ಗಳು ಅಷ್ಟೇ ತುಂಬಾ ಅವೈಲಬಲ್ ಇದೆ, ತುಂಬ ಚೀಪ್ ರೇಟ್ಗೂ ಕೂಡ ಸಿಗುತ್ತೆ ರೂಮ್ಸ್ಗಳು. ಉಳ್ಕೊಳ್ಳೋ ಅಂಥವ್ರಿಗಾಗಿರ್ಬೋದು ಅಥವಾ ಅಡುಗೆ ಮಾಡೋ ಅಂಥವ್ರಿಗಾಗಿರ್ಬೋದು, ಮತ್ತು ವಾಟರ್ ಫೆಸಿಲಿಟೀಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀರಿನ ಫೆಸಿಲಿಟೀಸ್ ಎಲ್ಲ ಪಕ್ಕದಲ್ಲೇ ಇರುತ್ತೆ, ಹಾಗಾಗಿ ನೀರು ಕೂಡ ಚೆನ್ನಾಗಿದೆ.
ನಾವು ಇಲ್ಲಿ ತೊಗೊಳ್ಳೋ ಅಂಥದ್ದು ಏನೂ ಇರಲಿಲ್ಲ. ನಾವು ಚಿಕನ್ ಕೂಡ ಎಳಂದೂರೆಲ್ಲ ನಮ್ಮ ಮಾವ ತೊಗೊಬಂದಿದ್ರು, ಮತ್ತು ನಾಟಿ ಕೋಳಿನೂ ಅಷ್ಟೇ ಅವರೇ ತೊಗೊಬಂದಿರೋ ಊರಿಂದಾನೆ. ನಾವು ಅಲ್ಲೇ ಎಳಂದೂರಲ್ಲಿ ಮೊಟ್ಟೆ ಎಲ್ಲ ತೊಗೊಂಡಿದ್ರು. ಸೊ ಇಲ್ಲಿ ಏನು ನಾವು ತೊಗೊಳ್ಳೋ ಅಂಥದ್ದು ಏನೂ ಇರಲಿಲ್ಲ. ಹೊರಗಡೆ ತಂದಿರೋದನ್ನು ನಾವು ಮಾಡಿಕೊಂಡು ಎಡೆ ಇಕ್ಬಿಟ್ಟು ಊಟ ಮಾಡಿಕೊಂಡು, ಹಾಗೆ ಯಾರಾದರೂ ಬೇರೆಯವ್ರು ಯಾರಾದರೂ ಊಟ ಮಾಡಿದ್ರೆ ಅವ್ರಿಗೆ ಕೊಟ್ಬಿಟ್ಟು ಹೋಗೋವಂಥದ್ದಿತ್ತು ಅಷ್ಟೇನೆ, ಇನ್ನೇನೂ ಇಲ್ಲ. ನಮ್ಮನೆಯವ್ರು ಹಾಕಿಸ್ಕೊತಾ ಇದ್ದಾರೆ, ನಮ್ಮನೆಯವ್ರಿಗೆ ಸ್ವಲ್ಪ ದೊಡ್ಡದಾಗೆ ಹಾಕ್ತಾ ಇದ್ದಾರೆ. ಇವಾಗ ಎಲ್ಲ ಹಾಕಿಸ್ಕೊಂಡು ಆಯಿತು, ಇವಾಗ ದರ್ಶನ ಕೂಡ ಮುಗೀತು. ಇದು ಗ್ರೂಪ್ ಫೋಟೋ ತೆಕ್ಕೊಂಡ್ರು. ಗ್ರೂಪ್ ಫೋಟೋ ಎಲ್ಲ ಮುಗಿದ್ಮೇಲೆ ಇನ್ನು ಕೆಳಗಡೆ ಇಳಿದು ಹೋಗಬೇಕು ಅಷ್ಟೇ. ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಬಟ್ ಇಳಿಬೇಕಾರೇನಿಲ್ಲ, ಆರಾಮ್ಸೆ ಇಳಿಬೋದು. ಆದರೆ ಸ್ಕಿಡ್ ಆಗಿಬಿಟ್ರೆ ಕಷ್ಟ ಅಷ್ಟೇ. ನಾನು ಸ್ಲಿಪ್ಪರ್ಸ್ ಎಲ್ಲ ಹಾಕಿರಲಿಲ್ಲ, ಹಾಗಾಗಿ ಆರಾಮಾಗಿ ಇಳಿಬೋದು. ಕೋತಿಗಳಂತೂ ಅಲ್ಲಲ್ಲಿ ಕಾಣಿಸ್ತಾ ಇರ್ತವೆ. ಇವಾಗ ಇಳಿದು ಹೋಗ್ತಾ ಇದ್ದೀವಿ ನಾವು, ಇದೊಂದೇ ದೇವಸ್ಥಾನಕ್ಕೆ ಹೋಗಿದ್ದು. ಇಲ್ಲ ಇಳಿದು ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಆಲ್ರೆಡಿ 11 ಗಂಟೆ ಹತ್ತತ್ರ ಆಗಿದೆ. ಅಂದರೆ ನಾವು ಫ್ರೀಯಾಗೇ ಎಲ್ಲ ಈ ಊರು ದೇವಸ್ಥಾನ ಸುತ್ತಮುತ್ತ ಎಲ್ಲ ಆರಾಮ್ಸೆ ಓಡಾಡಿದ್ವಿ. ಇಲ್ಲಿ ಕಲ್ಯಾಣಿ ಕೂಡ ಏನೋ ಇದೆಯಂತೆ, ಅಲ್ಲೇನೋ ಮುಚ್ಚಿಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾವು ಅಲ್ಲಿ ಹೋಗಲಿಲ್ಲ, ಅಂಥವೇನೆ ಪಕ್ಕದಲ್ಲೇ ಇದೆ. ಇಲ್ಲಿ ರೂಮ್ ಮಾಡಿದ್ವಿ, ಇಲ್ಲಿ ರೂಮ್ ಮಾಡಿ ನೀಲಿ ನಾಟಿ ಕೋಳಿನ ಕಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಅಂದರೆ ಇವಾಗ 11 ಗಂಟೆಯಿಂದ ಸುಮಾರು 5 ಗಂಟೆ ತನಕ ಏನೋ ನಾವು ಈ ರೂಮಲ್ಲಿ ಇದ್ದಿದ್ದು. ನಮ್ಮ ಮನೆಯವ್ರ ಫ್ರೆಂಡ್ ಕಡೆಯಿಂದನೂ ಸಿಕ್ತು ಇದು ರೂಮು. ಮುಂಚೆನೇ ನಾವೇನೋ ಬುಕ್ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ರೂಮ್ಸ್ಗಳೆಲ್ಲ ಅವೈಲಬಲ್ ಇದೆ, ತುಂಬಾ ಇದೆ ರೂಮ್ಸ್ಗಳೆಲ್ಲ. ಇವಾಗ ಇದು ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ಇದು ಖಾರ ಕೋಸಿಸ್ಟರ್ ಮನೆಯನ್ನೆಲ್ಲ ರೆಡಿ ಮಾಡ್ಕೊಬಂದಿದ್ರು. ಇದು ತಿಂಡಿಗಳು, ಹುಡುಗರು ತಿನ್ನಲಿ ಅಂತ ಅಂದ್ಬಿಟ್ಟು ನಮ್ಮ ಭಾವ ಅವ್ರು ಇಷ್ಟು ಅಂತ ಅಂದಿರು, ಬಟ್ ಯಾರೂ ಅಷ್ಟು ತಿನ್ನಲಿಲ್ಲ, ಎಲ್ರಿಗೂ ಓವರ್ ಆಗಿಬಿಟ್ಟಿತ್ತು ಫುಡ್ಡನ್ನು. ಇವಾಗ ಫಸ್ಟು ಟೀ ಇಡ್ತಾ ಇದ್ದಾರೆ, ಅಲ್ಲಿಂದ ಬಂದಿದ್ರಲ್ವಾ, ಅಲ್ಲಿಂದ ಬಂದಿರೋ, ಮತ್ತು ಟಿಫನ್ ಕೂಡ ಆಗಿತ್ತು, ಮತ್ತು ಬೆಟ್ಟ ಹತ್ತಿ ಇಳಿದು ಎಲ್ಲ ಸಾಕಾಗಿತ್ತು. ಹಾಗಾಗಿ ಒಂದು ರೌಂಡು ಟೀ ಕುಡಿಯೋರೆಲ್ಲ ಟೀ ಕುಡ್ಕೋದಾದ್ರೆ ಇದು ಚಿಕನ್ ಎಲ್ಲ ಹುಡುಗರು ಕ್ಲೀನ್ ಮಾಡ್ಕೊಳ್ತಾರೆ. ಹೇಳ್ಬೇಕಂದ್ರೆ ಹುಡುಗರುಗಳು ಇರೋದ್ರಿಂದ ಸುಮಾರು ಹೆಲ್ಪ್ ಆಗುತ್ತೆ, ಅವರು ಏನಾದರೂ ಎತ್ಕೊಬಂದು ಕೊಡೋಕ್ಕೆ, ಕ್ಲೀನ್ ಮಾಡ್ಕೊಡೋಕ್ಕೆ, ತೊಗೊಂಡೋಗಿ ಮಾಡ್ಗೋದಕ್ಕಾಗಿರ್ಬೋದು, ಅದಕ್ಕೆಲ್ಲ ಮಾಡ್ತಾರೆ. ಇವಾಗ ಜಸ್ಟ್ ಒಂದು ಸ್ವಲ್ಪ ಈರುಳ್ಳಿ ಟೊಮೊಟೋನ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಮಾಮೂಲಿ ಮಾಡಿಕೊಂಡ್ರೆ ಆಯಿತು ಚಿಕನು. ಹಾಗೇ ಫ್ರೈ ಮಾಡ್ತಿದ್ದೆ, ಮತ್ತು ನಾಟಿ ಕೋಳಿ ಸಾಂಬಾರು, ಮೊಟ್ಟೆ, ಹಾಗೆ ಸ್ವಲ್ಪ ರೈಸ್. ಯಾರೂ ಅಷ್ಟು ತಿನ್ನೋದಿಲ್ಲ. ಬೆಳಗ್ಗೆ ಪಲಾವ್ ಕೂಡ ತುಂಬಾ ಮಿಕ್ಕಿತ್ತು, ಟ್ರಾವೆಲಲ್ಲಿ ಇರ್ತಾರಲ್ವ, ಹಾಗಾಗಿ ಮತ್ತು ಅದು ತಿಂದಿರ್ತಾರಲ್ಲ, ಹಾಗಾಗಿ ಜಾಸ್ತಿ ಯಾರು ಅಷ್ಟಾಗಿ ತಿನ್ಲಿಕ್ಕೆ ಇಷ್ಟಪಡೋಲ್ಲ. ನೋಡಿ ಇದೇನೆ ರೂಮು, ದೊಡ್ಡದಾಗೇ ಇದೆ, ನೀಟಾಗೂ ಕೂಡ ಇತ್ತು. ಒಂದು ವಾಶ್ರೂಮ್ ಕೂಡ ಇದೆ, ಬಟ್ ನಾವು ವಾಶ್ರೂಮ್ ಇಲ್ಲಿ ಯೂಸ್ ಮಾಡಲ್ಲ. ನಾವು ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಯೂಸ್ ಮಾಡಿದ್ದು, ವಾಟರ್ ಹೊರಗಡೆಯಿಂದ ತರಬೇಕು, ಹಾಗಾಗಿ ವಾಶ್ರೂಮ್ ನಾವು ಇದು ಯಾರೂ ಯೂಸ್ ಮಾಡಲಿಲ್ಲ. ಇದೇನೆ ರೂಮು, ಸೌದೆ ಒಲೆಗೂ ಕೂಡ ಅವೈಲೇಬಲ್ ಇದೆ, ಬೇಕಿದ್ದವರು ಮಾಡ್ಕೋಬೋದು. ನಾವು ಸಿಲಿಂಡ್ರು ಮತ್ತು ಗ್ಯಾಸು ತಂದಿರೋದ್ರಿಂದ ಅದರಿಂದನೇ ಮಾಡ್ತೀವಿ. ಎಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ಮಾಡೋದಕ್ಕೇನಷ್ಟು ಕಷ್ಟ ಆಗೋದಿಲ್ಲ, ಬೇಗ ಮಾಡ್ಬೋದು. ನಮ್ಮನೆಯವ್ರು ನೋಡಿ ಚಿಕನ್ ನಮ್ಮನೆಯವ್ರು ಚಿಕನ್ ಮಾಡಿಕೊಟ್ರು, ಚಿಕನ್ ಇದೊಂದು ಅವ್ರು ಮಾಡಿದರು ಅಷ್ಟೇ. ಅಂದರೆ ನಮ್ಮ ನಾನಿ ಹೇಳ್ಕೊಡ್ರು, ಜಸ್ಟ್ ತಿರುಗಿ ಗಿರ್ಗಿ ಬೆಂದಿದೆಯಾ ಏನೋ ಅದ್ಮೆಲ್ಲ ಮಾಡಿ ನಮ್ಮನೆ ಮಾಡಿದರು. ಇದು ಕಬಾಬ್ಗೆ ಅಂತ ಹೇಳ್ಬಿಟ್ಟು ಕಲಿಸ್ತಾ ಇದ್ದಾರೆ. ದರ್ಶನೇ ಜಾಸ್ತಿ ಕಬಾಬ್ ಮಾಡ್ತಾನೆ, ಅವನಿಗೇನೋ ಕಬಾಬ್ ಇಷ್ಟ ಅಂತ, ಸೊ ಹಾಗಾಗಿ ಅವನೇ ಜಾಸ್ತಿ ಮಾಡ್ತಾನೆ. ನನ್ನ ಮಗ ಕಲಿಸ್ತಾ ಇದ್ದಾರೆ, ಅವ್ನ ಕೈ ಸ್ವಲ್ಪ ಗಾಯ ಆಗಿತ್ತು ಅಂತ ಹೇಳ್ಬಿಟ್ಟು ಇವನು ನೀಟಾಗಿ ಅದೆಲ್ಲ ಮಿಕ್ಸಪ್ ಮಾಡಿ ಅದು ಚೆನ್ನಾಗಿ ಮ್ಯಾಗ್ರಿನೇಟ್ ಆಗಲಿ ಅಂತ ಹೇಳ್ಬಿಟ್ಟು ಕಬಾಬ್ನ ಕಲಸಿ ಇಡ್ತಾ ಇದ್ದಾರೆ. ಇನ್ನೊಂದು 1 ಅವರ್ 2 ಅವರ್ ಆಗಲಿ ಆಮೇಲೆ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅಂತ. ಇದು ಜಸ್ಟ್ ಚಿಕನ್ ಫ್ರೈ, ಇದು ಚಿಕನ್ ಫ್ರೈ ಕೂಡ ಅಷ್ಟೇ, ಎಲ್ಲ ಪೌಡ್ರುಗಳೆಲ್ಲ ಹಾಕಿ ಮಾಡಿದರು, ಅದು ಬೇಗ ಆಯಿತು. ಇದು ನಾಟಿ ಕೋಳಿ, ಇದನ್ನೆಲ್ಲ ಕಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೇ ಬೆಂಕಿನಲ್ಲಿ ಸ್ವಲ್ಪ ಸೀತಾ ಇದ್ದಾರೆ. ಗ್ಯಾಸ್ ಥರನ ಫಸ್ಟೆಲ್ಲ ಒಲೆನಲ್ಲಿ ಸೀತಾಯಿದ್ರು, ಇವಾಗ ಎಲ್ಲ ಅಷ್ಟು ಸೋಗು ಕಡ್ಡಿ ಆ ಥರ ಎಲ್ಲ ಅವೈಲೇಬಲ್ ಇಲ್ಲ, ಸೋಗೆಲ್ಲ ಗ್ಯಾಸಲ್ಲೇ ಕ್ಲೀನ್ ಮಾಡ್ಕೊತಾರೆ. ಇವಾಗ ಇನ್ನು ನಾಟಿ ಕೋಳಿ ಸಾಂಬಾರ್ದೊಂದು ಆಗಬೇಕು, ಹಾಗೇ ಮೊಟ್ಟೆ ಕೂಡ ಬೇಯಿಸಿದ್ದಾರೆ, ಮೊಟ್ಟೆ ಒಂದು ಹಿಡಿಬೇಕು ಅಷ್ಟೇ. ರೈಸ್ ಅಂತೂ ಆಗುತ್ತೆ, ಇಲ್ಲಿ ಮೊಟ್ಟೆ ಕೂಡ ಹಿಡಿತಾ ಇದ್ದಾರೆ ನೋಡಿ. ಅಡುಗೆ ನೀವು ತುಂಬ ಟೈಮ್ ತೊಗೊಳ್ಳಿಲ್ಲ, ಜಸ್ಟ್ ಒಂದು 1/2 ಗಂಟೆ ಆಯಿತು ಅಷ್ಟೇ. ಇಲ್ಲಿ ನಾಟಿ ಕೋಳಿ ಸಾಂಬಾರು ನಮ್ಮ ಮಾವ ಹೆಲ್ಪ್ ಮಾಡ್ತಾರೆ, ನಮ್ಮ ಅತ್ತೆಗೆ ಮಾಡೋದಕ್ಕೆ ಅವ್ರ ಕಲಿ ಎತ್ತಿ ಈ ಥರ ಎಲ್ಲ
ಕುಲ್ಕೋದಿಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನಟಿ ಕೋಳಿ ಸಾಂಬಾರು ಬಂದಾದರೆ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕಬಾಬ್ ಹಾಕ್ತಾರೆ ಅಷ್ಟೇ. ಎಡೆ ಅಂತಾರೆ ನಾವೆಲ್ಲಿ ಅಡುಗೆ ಮಾಡಿರ್ತೀವೋ ಅಲ್ಲೇ ಸೂರ್ಯನ ದಿಕ್ಕಲ್ಲಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಅಷ್ಟೇ. ಇದು ಎಡೆ ಅಂತ ದೇವಸ್ಥಾನಕ್ಕೇನು ತಗೋಗೋದಿಲ್ಲ, ಇಲ್ಲ ರೂಮಲ್ಲೇ ಇಟ್ಟು ಪೂಜೆ ಮಾಡಿದರು. ಪಾಪು ಆಟ ಆಡ್ತಾ ಇದೆ, ಎಲ್ಲ ಹಾಗೆ ಒಂದು ರೌಂಡ್ ಕೂತಿದ್ದಾರೆ. ಅಡುಗೆ ಎಲ್ಲ ಇನ್ನೊಂದು ಸ್ವಲ್ಪ ಆಗಬೇಕು ಅಷ್ಟೇ. ಅದಾದಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ಎಲ್ಲ ಹೊರಗಡೆ ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ಓಡಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದಾರೆ. ಇವಾಗ ಲಾಸ್ಟಲ್ಲಿ ಕಬಾಬ್ ಒಂದು ಇವನು ಇವನು ಎತ್ಕೊಡ್ತಾ ಇದ್ದಾನೆ, ಇವನು ಬೇಯಿಸ್ತಾ ಇದ್ದಾನೆ, ಇವನು ಹಾಕ್ತಾ ಇದ್ದಾನೆ. ಎಲ್ಲ ಕಬಾಬ್ಗೂ ಸುಮಾರು ಒಂದು 3 kg ಇದೆ ಅಂತ ಅಂದ್ಕೊತೀನಿ. ನನಗೆ ಸರಿಯಾದ ಮೆಜರ್ಮೆಂಟ್ ನನಗೆ ಗೊತ್ತಿಲ್ಲ. ಇವಾಗ ಇದೆಲ್ಲ ಕಬಾಬ್ ಎಲ್ಲ ಇವನೇ ಬೇಯಿಸಿದ್ದು, ಇವನಿಗೆ ನಾನ್ ವೆಜ್ಜಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಇದು ನೋಡಿ ನಾಟಿ ಕೋಳಿ ಸಾಂಬಾರು ಇಷ್ಟು ಮಾಡಿದ್ದಾರೆ. ಇದರ ಇದೇ ಇನ್ನೂ ಮಿಕ್ಕಿತು. ಇದು ಚಿಕನ್ನು ಫುಲ್ಲು ರೆಡ್ಡಿಶಾಗಿ ಮಾಡಿದ್ದಾರೆ ಚಿಕನ್ನ, ಹಾಗೆ ಮೊಟ್ಟೆ ಮತ್ತು ಇದು ರೈಸು. ಇನ್ನೂ ಮಿಕ್ಕಿತು ಯಾಕಂದರೆ ಜಾಸ್ತಿ ಏನಷ್ಟು ತಿನ್ನಲಿಲ್ಲ, ಎಲ್ಲ ಎಲ್ರಿಗೂ ಓವರ್ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಇದು ಊಟದ್ದು ಸ್ವಲ್ಪ ವೀಡಿಯೋ ಮಾಡಿದ್ದೀವಿ ಅಷ್ಟೇ. ಊಟ ಕೂಡ ಆಯಿತು. ತಟಿ ಕೋಳಿ ಸಾಂಬಾರು, ನಿಂಬೆಹಣ್ಣು, ಸೌತೆಕಾಯಿ, ಮೊಟ್ಟೆ, ಚಾಪ್ಸು ಎಲ್ಲ ಇತ್ತು. ಊಟ ಫಸ್ಟ್ ಕ್ಲಾಸಾಗಿ ಆಯಿತು. ಇವಾಗ ಎಲ್ರಿಗೂ ಸ್ವಲ್ಪ ಊಟ ಭಾರ ಅಂತ ಅನ್ನಿಸ್ತು ಅಂತ ಹಾಗೇ ಸುತ್ತಮುತ್ತ ಓಡಾಡಲಿಕ್ಕೆ ಅಂತೇಳ್ಬಿಟ್ಟು ಹೋಗಿದ್ವಿ. ನೋಡಿ ಇದೊಂದು ವ್ಯೂ ಪಾಯಿಂಟು, ಚೆನ್ನಾಗಿದೆ. ಇಲ್ಲಿ ಇಲ್ಲಿಂದ ನೋಡಿದ್ರೆ ಪೂರ್ತಿ ಕೆಳಗಡೆ ಡೌನಾಗಿ ಕಾಣಿಸುತ್ತೆ, ಯಾಕಂದರೆ ನೇಚರ್ ಚೆನ್ನಾಗಿದೆ. ಫೋಟೋ ಸೆಷನ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿತ್ತು. ಇಲ್ಲಿ ಇಲ್ಲಿಯೂ ಅಷ್ಟೇ ಎಲ್ಲ ಫೋಟೋಸ್ಗಳೆಲ್ಲ ತೆಗೆಸ್ಕೊಳ್ಳೋರೆಲ್ಲ ತೆಗೆಸ್ಕೊತಾ ಇರೋ ಗ್ರೂಪ್ ಫೋಟೋ ಆಗಿರ್ಬೋದು, ಎಲ್ಲ ಥರನೂ ಕಪಲ್ಸ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಮತ್ತು ಜನ ರಶ್ ಇರಲಿಲ್ಲ, ಆರಾಮ್ಸೆ ಓಡಾಡ್ಬೋದು. ನಾವು ದೇವಸ್ಥಾನದಲ್ಲೆಲ್ಲ ಮಾಸ್ಕ್ ಯೂಸ್ ಮಾಡಿದ್ವಿ, ಆಮೇಲೆ ನಾವೇ ಇದ್ವಲ್ಲ ಅಂತ ಮಾಸ್ಕ್ ಅಷ್ಟು ಯೂಸ್ ಮಾಡಿಲ್ಲ. ನನ್ನ ಮಗ ಏನೋ ಇದು ಮರದ ಸರ್ಕಸ್ ಮಾಡೋದಕ್ಕೆ ಹೋಗಿದ್ದ, ಬಟ್ ಇದು ಮರ ಮುರಿದೋಗಿದೆ, ಬಟ್ ಗೆದ್ದಲು ಕೂಡ ಇತ್ತು, ಬಿದ್ದು ಕೆಳಗಡೆಗೆ ಸ್ವಲ್ಪ ಟಚ್ ಆಯಿತು, ತರ್ಚಿತು ಅಂದ್ಕೊಂಡು ಬಂದಿದ್ದ. ಫೋಟೋ ತೆಗೆಸ್ಕೊಳೋಕೆ ಹೋಗಿದ್ದ ಇಲ್ಲಿಗೆ, ಇದು ಮರ ಗೆದ್ದಲು ಬಂದಿತ್ತು. ಹಾಗಾಗಿ ಇವಾಗ ಬಿದ್ದಿದ್ದಕ್ಕೆಲ್ಲ ನಗ್ತಾ ಇದ್ದಾರೆ. ಇವಾಗ ಇಲ್ಲಿಂದ ಹೊರಡೋದು ಅಷ್ಟೇ, ಎಲ್ಲ ಪ್ಯಾಕ್ ಮಾಡಿಕೊಂಡು. ಇವನು ಹೊಟ್ಟೆ ಬರ ಆಯಿತು ಅಂತ ಊಟ ಮಾಡಿರಲ್ಲ ಇವನು, ಇವನು ಮತ್ತು ಪ್ರೀತಿ ಇಬ್ಬರು ಊಟ ಮಾಡೋದಿದೆ ಅಷ್ಟೇ ಬಾಕಿ. ಇವರಿಬ್ರದ್ದು ಊಟ ಮಾಡಿಸ್ಕೊಂಡು ನಾವಿನ್ನು ಮೈಸೂರಿಗೆ ಹೊರಡಬೇಕು. ಇಷ್ಟೇ ಬಿಳಿಗಿರಿ ರಂಗ ಮತ್ತು ಸ್ವಾಮಿದ್ ಬೆಟ್ಟದ್ದು ಒಂದು ನಾವು ಹೋಗಿದ್ದಂಥ ಒಂದು ಒನ್ ಡೇ ಟ್ರಿಪ್ ಅಂತ ಹೇಳ್ಬೋದು, ಅಥವಾ ದೇವಸ್ಥಾನದ ಒಂದು ಮೆಮೊರೀಸ್ನ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ನಾವು ರೂಮ್ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸುಮಾರು 1 kilometer ಮೇಲಿತ್ತು ಅಂತ ಅಂದ್ಕೊತೀನಿ. ನಾವು ಅಲ್ಲಿಂದ ಅಲ್ಲಿಗೆ ವಾಕಬಲ್ ಡಿಸ್ಟೆನ್ಸನ್ನೇ ನಡ್ಕೊ ಬಂದಿದ್ದು. ಅದರಲ್ಲೂ ನಮ್ಮನೆಯವರು ಫ್ರೀಯಾಗಿ ಕರ್ಕೊಂಡೋಗಿದ್ದು ತುಂಬ ವರ್ಷ ಆಗಿತ್ತು. ಈ ಥರ ಫ್ಯಾಮಿಲಿ ಜೊತೆ ನಮ್ಮನೆಯವ್ರು ಬಂದಿದ್ದು ಅಂತ ಹೇಳ್ಬೋದು. ಯಾಕಂದರೆ ಇವರೆಲ್ಲ ಹೋಗ್ತಾ ಇರ್ತಾರೆ ಆಗಾಗ, ಬಟ್ ನಮ್ಮನೆಯವ್ರು ಆಬ್ಸೆಂಟ್ ಇರ್ತಾರೆ, ಯಾಕಂದರೆ ಅವರು ಬ್ಯುಸಿ ಇರ್ತಾರೆ. ಹಾಗಾಗಿ ಈ ಸಲ ಅವ್ರ ಮಗ ಫೋರ್ಸ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ನಮ್ಮ ಸಚಿನ್ಗೋಸ್ಕರ ಬಂದಿದ್ದರು. ಅಷ್ಟೇ ಚೆನ್ನಾಗಿತ್ತು. ಮತ್ತು ಅಡುಗೆ ಕೂಡ ಎಲ್ಲ ಇನ್ನೂ ಎಲ್ಲ ಮಿಕ್ಕಿತ್ತಲ್ಲ ಎಲ್ಲನೂ ನಾವೇನೇ ತೊಗೊಂಡೋದ್ವಿ. ಇಲ್ಲಿ ಯಾರು ಅನ್ನಷ್ಟಾಗಿ ಬಂದಿರಲಿಲ್ಲ ಹೊರಗಡೆ ಅವ್ರು ಯಾರು. ಎಲ್ಲ ಕೋವಿಡ್ ಟೈಮಲ್ವಾ, ಎಲ್ಲರೂ ಒಬ್ಬರಿಂದ ಒಬ್ಬರು ಊಟ ಮಾಡೋದಕ್ಕೆ, ಹೊಸ ಪರಿಚಯ, ಹೊಸ ಜನ ಬೆರೆಯೋದಕ್ಕೆಲ್ಲ ಹಿಂದೂ ಮುಂದೆ ನೋಡ್ತಾರೆ, ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಆಗಿದೆ. ಹಾಗಾಗಿ ಇವಾಗ ಇವರಿಬ್ಬರು ಊಟ ಮಾಡಿರಲಿಲ್ಲ. ಇವಾಗ ಇವರಿಬ್ಬರು ಊಟ ಮಾಡಿಬಿಟ್ಟು ಎಲ್ಲ ಶಿಫ್ಟ್ ಮಾಡಿಕೊಂಡು ನಾವು ವಾಪಸ್ ಇವಾಗ ಹೋಗಬೇಕು ಅಷ್ಟೇ. ನೋಡಿ ಇವಾಗ ಟೈಮ್ ಸುಮಾರು 5 hours ಏನೋ ಆಗಿದೆ. ಹಾಯ್ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಹೇಗಾಯಿತು ಬೆಳಗ್ಗೆಯಿಂದ ಫ್ಯಾಮಿಲಿ ಟ್ರಿಪ್ ಅಂತ ಹೇಳ್ಬಿಟ್ಟು. ಇವಾಗ ಟೈಮು ಸುಮಾರು 7:30 ಏನೋ ಆಗಿದೆ. ಮನೆಗೆ ಬಂದ್ವಿ, ತುಂಬ ಟಯರ್ಡ್ ಆಗಿದ್ದೀವಿ. ಊಟ ಎಲ್ಲ ಇನ್ನೂ ಮಿಕ್ಕಿತ್ತು, ಅದನ್ನೇ ತೊಗೊಬಂದಿದ್ದೀವಿ, ಅದೇ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಸೊ ಇವತ್ತಿನ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ನನ್ನ ಮಗನ ನೋಡಿ ತುಂಬ ಟಯರ್ಡಾಗಿ ಮಲ್ಕೊಂಡಿದ್ದಾನೆ ಆಗಲೇ. ಇಲ್ಲಿ ಅವ್ನು ಬರಬೇಕಾದ್ರೆ ಮಲ್ಕೊಬಿಟ್ಟಿದ್ದ. ಓಕೆ, ಇನ್ನು ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್.